ಹಿಡ್ಕೊ. ನಮಸ್ಕಾರ ಸ್ನೇಹಿತರೆ, ನಾನು ಆರ್ಟಿಸ್ಟ್ ಕೃಷ್ಣ ನಾಯ್ಕ. ಇಲ್ಲಿ ಆಗ್ತಾ ಇರೋ ದೌರ್ಜನ್ಯ ನೀವು ನೋಡಿ, ಇಡೀ ಕರ್ನಾಟಕ ಮತ್ತು ದೌರ್ಜನ್ಯ. ನನಗೆ ಯಾವುದೇ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ, ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡ್ದೇನೆ ನಾನು ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ತೊಗೊಂಡೋಗ್ತಾ ಇದ್ದಾರೆ. ಅದು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್, ನಮಗೆ ರಕ್ಷಣೆ ಕೊಡಬೇಕಾದವರು. ಅವ್ರ ಮುಂದಾಳ ತುದುವಲ್ಲಿ ಉದಯ ಮುನಿಯಾಲ್ ಅವ್ರನ್ನ ಕರ್ಕೊಬಂದು ಅವ್ರನ್ನ ಇಲ್ಲಿ ಬಿಟ್ಟು ಅವರೆಲ್ಲ ನನಗೆ ಧಮಕಿ ಹಾಕಿ, ನಮಗೆ ರೋಪ್ ಹಾಕಿ, ನಿನ್ನ ಮೇಲೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಎಲ್ಲ ವರ್ಕ್ಗಳನ್ನು ಮಾಗಾರ ಮಾಡಿ ಅಮಾನತ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಎಷ್ಟು ಸಾಮಾನ್ಯ ಜನ ಬಡ ಕಾಲ ಇದ್ದವನ ಹೊಟ್ಟೆ ಮೇಲೆ ಎಷ್ಟು ಕಾಲಿಡ್ತಾ ಇದ್ದಾರೆ ಅಂದರೆ, ಇವತ್ತು ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿ. ನಾನು ಕೋರ್ಟಲ್ಲಿ ಮಾತ್ರ, ಕೋರ್ಟಲ್ಲಿ ಇದೆ ಸ್ನೇಹಿತರೆ ಇದು, ಆದರೂ ಇವತ್ತೆಲ್ಲ ಮಾಜರ್ ಮಾಡ್ತೀನಿ ಅಂತ ಬಂದು ನನ್ನ ಹತ್ರ ಕಾರ್ಕಳ ಸ್ಟೇಷನ್ ಎರಡೂ ಸಕ್ಕ ಉಳಿಸ್ಕೊಂಡು, ಒಂದು ಸಿ ಸಿ ಕ್ಯಾಮ್ರಾ ಏನಿಲ್ಲ, ನನಗೆ ಮಾನಸಿಕ ಹಿಂಸೆ ಕೊಟ್ಟು ನನ್ನ ತಿಳಿದಿಲ್ಲದವರೆಲ್ಲ ಬರೆಸ್ಕೊಂಡು ಸ್ಟೇಷನ್ ಒಂದು ಎನ್ಕ್ವೈರಿ ಮಾಡಬೇಕು ಅಂದರೆ, ಒಬ್ಬ ವ್ಯಕ್ತಿನ ಎನ್ಕ್ವೈರಿ ಎರಡು ದಿವಸ ಎನ್ಕ್ವೈರಿ ಮಾಡಬೇಕು ಅಂದರೆ ಸಿ ಸಿ ಕ್ಯಾಮ್ರಾ ಇಟ್ಕೊಂಡು ಎನ್ಕ್ವೈರಿ ಮಾಡಬೇಕು. ಇವ್ರು ಸ್ಟೇಷನಲ್ಲಿ ಯಾವುದೇ ಒಂದು ನನ್ನ ಕ್ಯಾಮ್ರಾ ಇಲ್ಲದೆ ನನ್ನ ಹತ್ರ ಇಲ್ಲ ಸಲ್ಲದನ್ನೆಲ್ಲ ಹೇಳಿಸಿ ಬರೆಸಿ ನನಗೆ ಮಾನಸಿಕ ಹಿಂಸೆ ಕೊಟ್ಟು ಇವತ್ತು ಕಾರ್ಕಳದಿಂದ ಇಲ್ಲ ಬಂದು ಇದನ್ನೆಲ್ಲ ತಗೊಂಡೋಗ್ಲಿಕ್ಕೆ ಬಂದಿದ್ದಾರೆ. ಒಬ್ಬ ಸಾಮಾನ್ಯ ಬಡ ಕಲಾವಿದನ ಇಷ್ಟೊಂದು ಹಿಂಸೆ ಕೊಟ್ಟು ಇವ್ರು ಇದು ಮಾಡ್ತಾ ಇದ್ದಾರೆ ಅಂದರೆ, ಇನ್ನು ಸಾಮಾನ್ಯ ಜನಕ್ಕೆ ಇಲ್ಲಿ ಏನಾದರೂ ರಕ್ಷಣೆ ಇದೆಯಾ? ದಯಮಾಡಿ ನೀ ಆದಷ್ಟು ಈ ವಿಡಿಯೋವನ್ನು ಉದಯ ಮುನಿಯಾಲ್ ಇಲ್ಲಿ ಬಂದಿಗೆ ಹೋಗಿರ್ತೇನೆ. ಕಾಂಗ್ರೆಸ್ ಅವನು ಮತ್ತೆ ಮುಸ್ಲಿಮರನ್ನು ಕರೆಸಿದ್ದಾರೆ ಈ ವಿಗ್ರಹಗಳನ್ನು ಎತ್ತಲಿಕ್ಕೆ, ಮುಸ್ಲಿಮ್ನೆಲ್ಲ ಕರೆಸಿ ಇದನ್ನು ಮಾಡ್ತಾ ಇದ್ದಾರೆ. ನನಗೆ ಯಾವುದೇ ಒಂದು ವಾರಂಟ್ ಕೊಟ್ಟಿಲ್ಲ, ಒಂದು ವಿತ್ತು ಒಂದು ಪ್ರೂಫ್ ಕೊಟ್ಟಿಲ್ಲ, ಒಂದೇ ಒಂದು ಪ್ರೂಫ್ ಕೊಡದಪ್ಪರು ಇಲ್ಲಿಂದ ವರ್ಕ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ವರ್ಕನ್ನು, ನಾನು ಹೇಳ್ತಾ ಇದ್ದೀನಿ. ನಿಮಗೆ ಪ್ರೂಫ್ ಬೇಕಾದ ಅದನ್ನು ಸ್ಯಾಂಪಲ್ ಒಂದೊಂದು ಪೀಸ್ ತೊಗೊಂಡೋಗಿ, ಒಂದೊಂದು ಪೀಸ್ ಎತ್ಕೊಂಡೋಗಿ ಸ್ಯಾಂಪಲ್ ತೊಗೊಂಡೋಗಿ, ಅದನ್ನು ಕೇಳ್ತಾ ಇಲ್ಲ. ಅವ್ರಿಗೆ ಪೂರ್ತಿ ವರ್ಕ್ ಬೇಕಂತೆ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ಸಾಕಷ್ಟು ನೀವು ಜನ ಎಲ್ಲೆಲ್ಲಿ ಇದ್ದೀರಲ್ಲ ಅಷ್ಟು ಜನ ನೀವು ಶೇರ್ ಮಾಡಿ ಕಳಿಸಿ. ನಮಗೆ ಪೊಲೀಸರು ರಕ್ಷಣೆ ಕೊಡಬೇಕಾದ್ರೆ ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನೀವು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕಮಿಷನರ್ ಆಫೀಸ್ ಮುಂದೆ ಹೋಗಿ ಧರಣಿ ಕೂತ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತೀನಿ. ಆಫ್ ಮಾಡಿ ಪೊಲೀಸು ಬಂದಿರೋದಾಗ.